ಇವತ್ತು ಎಣ್ಣೆ ಬದನೆಕಾಯಿ ಮಾಡೋಣ ಎಣ್ಣೆಗಾಯಿ ಮಾಡೋದಕ್ಕೆ ಸಣ್ಣ ಸಣ್ಣಕ್ಕೆ ಇರುವಂತ ಬದನೆಕಾಯಿಯನ್ನ ಆರಿಸ್ಕೊಂಡು ತಗೊಂಡಿದ್ದೀನಿ ಬದನೆಕಾಯಿ ತೊಳೆದು ಹಿಂದ್ಗಡೆ ಇರೋ ತೋಟ ತೆಗೆದು ಬಿಡಬೇಕು ಸ್ವಲ್ಪ ಸ್ವಲ್ಪ ತೋಟ ಇರಬೇಕು ನಾಲ್ಕು ಭಾಗದಲ್ಲಿ ಅದನ್ನು ಹಚ್ಚಿಕೊಂಡು ತಯಾರು ಮಾಡ್ಕೊಳ್ಳೋಣ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಎರಡು ಲವಂಗ ಧನಿಯಾ ಪೌಡರ್ ಉಪ್ಪು ಅರಶಿನ ಖಾರ ಪೌಡರ್ ಶುಂಠಿ ಒಂಚೂರು ಹುಣಸೆಹಣ್ಣು ಟಮಾಟೊ ಹಣ್ಣು ಒಂದು ನಾಲ್ಕು ಟಮಾಟೊ ಹಣ್ಣು ಇದೆಲ್ಲವೂ ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ನೋಡಿ ಮಿಕ್ಸಿ ಜಾರಿಗೆ ಎಲ್ಲ ಹಾಕ್ತಾ ಇದ್ದೀವಿ ಎಳ್ಳನ್ನು ಒಂದೆರಡು ಸ್ಪೂನು ಎಳ್ಳನ್ನು ಹುರ್ಕೊಂಡು ಇದರಲ್ಲಿ ಹಾಕ್ತಾ ಇದ್ದೀನಿ ಎಲ್ಲ ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಬದನೆಕಾಯಿ ಹೀಗೆ ನಾಲ್ಕು ಭಾಗದಲ್ಲಿ ಹಚ್ಕೊಂಡಿದೆ ಈ ಹಚ್ಕೊಂಡಿರುವಂತಹ ಬದನೆಕಾಯಲ್ಲಿ ಇದನ್ನು ಮಸಾಲೆಯನ್ನು ತುಂಬಿಸೋಣ ನೋಡಿ ಹಾಗೆ ನೋಡ್ಕೊಳ್ಳಿ ಹಾಗೆ ಬದನೆಕಾಯಿ ಹಚ್ಚೋವಾಗ ಅದರಲ್ಲಿ ಹುಳಗಳ ಇದೆಯಾ ಅಂತ ಯಾಕಂದರೆ ಕೆಲವು ಸಮಯ ಬದನೆಕಾಯಲ್ಲಿ ತುಂಬ ಹುಳಗಳು ಇರುತ್ತೆ ಹೀಗೆ ಬದನೆಕಾಯಲ್ಲಿ ಮಸಾಲೆಯನ್ನು ತುಂಬಿಸ್ಕೊಂಡ್ಬಿಡೋಣ ನೋಡಿ ಎಲ್ಲ ತುಂಬೋಗಿದೆ ಈಗ ಕುಕ್ಕರಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾಯಲಿ ಹಿಂಗೆ ಹಾಕ್ತಾ ಇದ್ದೀನಿ ಸಾಸಿವೆ ಕರಿಬೇವು ತುಂಬಿಸಿಟ್ಕೊಂಡಿರುವಂತಹ ಬದನೆಕಾಯಿ ಉಳಿದಿರುವಂತಹ ಮಸಾಲೆನೂ ಸಹ ಇದಕ್ಕೆ ಹಾಕ್ತಾ ಇದ್ದೀನಿ ಮಿಕ್ಸಿ ತೊಳೆದಿದ್ದು ಒಂಚೂರು ಮಿಕ್ಸಿ ತೊಳೆದುಬಿಟ್ಟು ಸಹ ಆ ನೀರು ಇದಕ್ಕೆ ಹಾಕ್ತಾ ಇದ್ದೀನಿ ಇದು ತುಂಬ ಡ್ರೈ ಆಗೇನಿರಲ್ಲ ಗ್ರೇವಿಯಾಗಿರುತ್ತೆ ಮುದ್ದೆಗೆ ಚಪಾತಿಗೆ ಅನ್ನಕ್ಕೆ ಯಾವುದಕ್ಕೆ ಬೇಕಾದರೂ ನಾವು ಉಪಯೋಗಿಸ್ಬೋದು ಕುಕ್ಕರ್ ಮುಚ್ಚಿಬಿಟ್ಟು ಎರಡು ವಿಷಲ್ ತೊಗೊಂಡ್ರೆ ಎಣ್ಣೆಗಾಯಿ ರೆಡಿಯಾಗಿಬಿಡುತ್ತೆ ನೋಡಿ ಸರ್ವಿಂಗ್ ಬೌಲಲ್ಲಿ ತೆಗೆದು ಕೊತ್ತಂಬರಿ ಸೊಪ್ಪು ಗಾರ್ನಿಶ್ ಮಾಡಿದ್ದೀನಿ ಎಣ್ಣೆಗಾಯಿ ರೆಡಿ